ಸೊ ನನ್ನ ತಾಯಿಯವ್ರು ಹೇಳಿದ ಹೌದು ಅನ್ನಿಸ್ತಪ್ಪ. ಅವ್ರು ಹೇಳ್ತಾರೆ ಎಲ್ಲ ಟೈಮು ಎಲ್ಲರೂ ಜೊತೆಲಿ ಇರೋಕ್ಕಾಗಲ್ಲ, ಇಲ್ಲ ಅಂದಾಗ ಏನು ಮಾಡ್ತೀಯ, ಇಲ್ಲ ಅಂದಾಗ ಮಾಧ್ಯಮದವರು ಅವ್ರು ನಿನ್ನ ಕಾಪಾಡಬೇಕು, ಕಲಾವಿದರು ನಿನ್ನ ಕಾಪಾಡಬೇಕು, ಯಾರ ಮೇಲೆ ನೀನು ಬೇಸರ ಮಾಡ್ಕೋಬಾರ್ದು. ಇದುದಾ ಜೀವನ, ಇದೇ ಜೀವನ. ಹೇ ನನ್ನ ಹತ್ರ ಎಲ್ಲ ಇದೆ, ಪ್ರಾಣ ನನ್ನ ಹತ್ರ ಇಲ್ವೇ, ಅಥವಾ ನಾನು ನಂಬಿರೋರ ಹತ್ರ ಇಲ್ವೇ, ನಾನು ಮೊದಲು ಹೋಗ್ತೀನಿ ಅವ್ರ ಮೊದಲು ಹೋಗ್ತೀನಿ ನನಗೆ ಗೊತ್ತಿಲ್ವೇ. ಆ ಲೆಕ್ಕಾಚಾರಕ್ಕಾದರೂ ನಾವು ಪ್ರೀತಿಸ್ಬೇಕಾಗತ್ತೆ. ತುಂಬಾ ತುಂಬಾ ಇದೆ, ತುಂಬಾ ಆಸೆ ಇದೆ. ಮಲಗಿದಲ್ಲೇನೆ ಇದು ಮಾಡ್ತಾರೆ, ಕೈ ಹಿಡ್ಕೊಂಡು ಅಭಿನಯಗಳು ಮಾಡ್ತಾರೆ, ಮತ್ತೆ ಸಂಭಾಷಣೆಗಳೆಲ್ಲ ಮಾತಾಡ್ತಾರೆ. ನನ್ಗೆ ಜ್ಞಾಪಕ ಇದ್ದಿದ್ದು ಲವ್ ಲವ್ಕೆ ಅಂತ ಇರ್ತಾರೆ. ಲೈಟ್ ಮುಚ್ಚ ಕೇಳು, ಎಳೀತದೆ ಆವಾಗ, ಇಲ್ಲಾಂದ್ರೆ ಎಳಿಯಿಲ್ಲ. ಹಂಗೂ ರುಚಿ ಬರಲಿಲ್ಲ ಅಂದರೆ ಸ್ವಲ್ಪ ಟೇಸ್ಟ್ ಪೌಡ್ರ್ ಹಾಕಿ ಕೇಳಪ್ಪ, ಹಾಕ್ಬಿಟ್ಟು ಕಲಿಸು, ಇನ್ನೇನು ಮಾಡೋಕ್ಕಾಗುತ್ತೆ, ಇಷ್ಟೇ ತಲೆ ಬರ. ಸಖಿ ಕಥಾನಾಯಕಿ ಪೋಷಕ ಪಾತ್ರಗಳು ಒಂದಾ ಎರಡಾ ಎಷ್ಟು ಅವ್ರು ಮಾಡಿರುವಂಥದ್ದು. ಹಾಡು ಮುಟ್ಟದ ಸೊಪ್ಪಿಲ್ಲ, ನನ್ನ ತಾಯಿಯವ್ರು ಮಾಡದೇ ಇರ್ತಕ್ಕಂಥ ಪಾತ್ರನೇ ಇಲ್ಲ, ಎಲ್ಲವನ್ನೂ ಮಾಡಿ ಮುಗಿಸಿದ್ದಾರೆ. ಯಾವುದೋ ಒಂದು ಹಂತದಲ್ಲಿ ಅವ್ರು ಹೀರೋಯಿನ್ ಮಾಡ್ತಾ ಇರುವಾಗಲೇ ತಾಯಿ ಪಾತ್ರಕ್ಕೆ ಬರೋ ಪರಿಸ್ಥಿತಿ ಬಂತು. ಅವಾಗ ಸ್ವಲ್ಪ ಅವ್ರ ಮನಸ್ಸಿಗೆ ಬೇಜಾರಾದರು, ಪುಟ್ಟಣ್ಣ ಅವ್ರು ಹೇಳಿದ್ರು, ಮಾಡಮ್ಮ ಈ ಪಾತ್ರ ನೋಡಮ್ಮ ನಿನಗೆ ಎಷ್ಟು ಒಳ್ಳೆಯ ಹೆಸರು ಬರುತ್ತೆ ಅಂತ. ಗೆಜ್ಜೆ ಪೂಜೆ ಮಾಡಿದ ನಂತರ ಅಪಾರವಾದ ಒಳ್ಳೆಯ ಹೆಸರು ಬಂತು. ಅಲ್ಲಿಂದ ಅಮ್ಮವ್ರ ಪೋಷಕ ಪಾತ್ರ ಶುರುವಾಯಿತು. ಅರಲೇ ಅಮ್ಮ ಅದಕ್ಕೆ ಅದರಲ್ಲಿ ಹಾಡು ಹೇಳಿದರೆ, ಮಗುವೇ ನಿನ್ನ ಹೂನಗೆ ಗಂಗೆಯಂತೆ ನೀನು ಬಂದೆ, ನನ್ನ ಪಾಪ ತೊಡೆಯುವೆ, ನಾಲ್ವರಂತೆ ನಾಣ್ಯವಾದ ಪುರುಷ ನೀನು ಎನಿಸುವೆ ಅಂತ ನಮ್ಗೆ ಹೇಳಿಬಿಟ್ರು. ಅಲ್ಲೇ ಮಗು ನೆಚ್ಕೊಂಡು. ಸೊ ಆ ಜೀವನ ಹಾಗೆ ತಗೊಂಬಂದ್ರು ನೋಡ್ರಿ, ನಿಜ ಜೀವನ ಹಾಗೆಯೇ ತಗೊಂಬಂದ್ರು. ಅಮ್ಮ ನಮ್ಮನ್ನು ತಗೊಂಬಂದು ಒಪ್ಪಿಸಿದ್ದಾರೆ.